Christianity is the best religion to mankind. Humanity. ಮಂಗಳೂರು ಗಂಜಿಮಠ ಗ್ರಾಮದ ಹಸನಬ್ಬರವರ ಮನವಿ ಹ್ಯುಮ್ಯಾನಿಟಿಗೆ ಬಂದಿತ್ತು. ಹಸನಬ್ಬರವರು ಬೇರೆಯವರ ತರಕಾರಿ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ. ಅವರಿಗೆ 4 ಜನ ಹೆಣ್ಣು ಮಕ್ಕಳು, ಅವರೆಲ್ಲ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ. ಹಸನಬ್ಬರವರ ಕೊನೆಯ ಮಗಳ ಹೆಸರು ಖೈರುನಿಸಾ. ಪ್ರಸ್ತುತ ಈ ಮಗು ಮೋಯಾ ಮೋಯಾ ಎಂಬ ರೋಗದಿಂದ ಬಳಲುತ್ತಿದ್ದಾಳೆ. ಸುಮಾರು 5 ವರ್ಷದಿಂದ 10 ವರ್ಷದ ಮಕ್ಕಳಿಗೆ ಬರುವ ಈ ರೋಗದ ಲಕ್ಷಣವೆಂದರೆ ಒಂದು ಸೈಡ್ ಸಂಪೂರ್ಣವಾಗಿ ಪ್ಯಾರಲೈಸ್ಡ್ ಆಗುವುದು. ಖೈರುನಿಸಾಗೆ ಈಗ ಒಂದು ಕಣ್ಣು ಕೂಡ ಸರಿಯಾಗಿ ಕಾಣುವುದಿಲ್ಲ. ಮೆದುಳಿಗೆ ಸರಿಯಾಗಿ ರಕ್ತ ಸರಬರಾಜು ಆಗುವುದಿಲ್ಲ. ಅವಳಿಗೆ ಇನ್ನು ಮುಂದೆ ಸರಿಯಾಗಿ ನಡೆಯಲು ಅಸಾಧ್ಯವಾಗಲಿದೆ. ಪ್ರಸ್ತುತ ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಖೈರುನಿಸಾಳ ಚಿಕಿತ್ಸೆಗೆ ಸುಮಾರು 6 ಲಕ್ಷ ರೂಪಾಯಿ ಖರ್ಚಿದೆ. ಕೂಡಲೇ ಚಿಕಿತ್ಸೆ ಕೊಡದಿದ್ದಲ್ಲಿ ಮಗು ಸಂಪೂರ್ಣ ಬೆಡ್ರಿಡನ್ ಆಗುವ ಸಂಭವವಿದೆ. ನಮ್ಮ ಮಗು ಖೈರುನಿಸಾ ಪ್ರಸ್ತುತ ಪಡೀಲ್ ಫಸ್ಟ್ ನ್ಯೂರೋ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಪಡೆಯುತ್ತಿದ್ದಾಳೆ. ಇವಳು ಮೋಯಾ ಮೋಯಾ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ. ಇವಳ ಕಾಯಿಲೆಗೆ ಖರ್ಚು ಸುಮಾರು 6 ಲಕ್ಷ ಖರ್ಚಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ತಂದೆ ಹಸನಬ್ಬ ಕೂಡ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾರೆ. ಅವರಿಗೆ 2 ವರ್ಷದ ಮುಂಚೆ ಆಪರೇಷನ್ ಮಾಡಿ ದೊಡ್ಡ ಕರುಳು ತೆಗೆಯಲಾಗಿದೆ. ಅವರ ಆರೋಗ್ಯ ಚೆನ್ನಾಗಿಲ್ಲವಾದರೂ ಕುಟುಂಬವನ್ನು ಸಾಕುವುದಕ್ಕೋಸ್ಕರ ದುಡಿಯುವುದು ಅವರಿಗೆ ಅನಿವಾರ್ಯವಾಗಿದೆ. ಈ ಕುಟುಂಬಕ್ಕೆ ಸ್ವಂತ ಮನೆ ಜಾಗವಿಲ್ಲ. ಹಸನಬ್ಬರವರ ತಂದೆ ಅಂಗವಿಕಲರಾಗಿದ್ದು ತಾಯಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲಿ ತೀರಿಕೊಂಡಿದ್ದಾರೆ. ಖೈರುನಿಸಾ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಶಾಲೆಯಲ್ಲಿ ಮೊದಲ ಸ್ಥಾನ ಪಡೆಯುವ ಜಾಣೆ ವಿದ್ಯಾರ್ಥಿನಿಯಾಗಿದ್ದಳು. ಈಗ 6ನೇ ತರಗತಿಯಲ್ಲಿ ಅವಳು ಕಲಿಯಬೇಕಿತ್ತು. ಆದರೆ ವಿಧಿಯ ಲೀಲೆ ನೋಡಿ, ಖೈರುನಿಸಾ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದಳು. ಕಲಿಯುವುದರಲ್ಲಿ ಫಸ್ಟ್ ಬರ್ತಿದ್ಲು. ಇನ್ನು ನಮ್ಮ ಮಗುವನ್ನು ಶಾಲೆಗೆ ಕಳಿಸುವ ಸ್ಥಿತಿಯಲ್ಲಿ ನಾವಿಲ್ಲ. ಯಾಕೆಂದರೆ ವೈದ್ಯರು ತಿಳಿಸಿದ್ದಾರೆ ಅವಳ ಮೆದುಳಿಗೆ ಯಾವುದೋ ಒಂದು ಒತ್ತಡ ಬೀಳಬಾರದೆಂದು. ನನಗೆ ಶಾಲೆಗೆ ಹೋಗಬೇಕು, ಹೊಸ ಬ್ಯಾಗ್, ಹೊಸ ಪುಸ್ತಕಗಳು ಬೇಕು ಎಂದು ಮಗಳು ಹಠ ಮಾಡುವುದನ್ನು ಹೆತ್ತವರು ಅಸಹಾಯಕರಾಗಿ ನೋಡಬೇಕಾಗಿದೆ. ಇವರ ಪರಿಸ್ಥಿತಿಯನ್ನು ಕಂಡು ಯಾವ ಕಲ್ಲು ಹೃದಯವೂ ಕರಗಿ ಹೋಗುವುದು ಖಂಡಿತ. ಖೈರುನಿಸಾಳ ಕುಟುಂಬದ ಅಸಹಾಯಕತೆಗೆ ಸ್ಪಂದಿಸಿ ಮನುಷ್ಯತ್ವವೇ ನಮ್ಮ ಧರ್ಮ ಎಂಬ ಧ್ಯೇಯದೊಂದಿಗೆ 1 ಲಕ್ಷ ರೂಪಾಯಿಯನ್ನು ನಾವು ಅವರಿಗೆ ಹಸ್ತಾಂತರಿಸಿದ್ದೇವೆ. ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲಿಜನ್ ಟು ಮ್ಯಾನ್ಕೈಂಡ್. Humanity.